ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸ್ಮರಣಾರ್ಥವಾಗಿ ಏರ್ಪಡಿಸಿರ್ತಕ್ಕಂತಹ ಈ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದೀರಾ. ಧಾರ್ಮಿಕ ಸಮಾರಂಭದ ಉದ್ದೇಶವಾಗಿಯೂ ಕೂಡ ಅನೇಕ ಗಣ್ಯರು ಈ ಒಂದು ರತ್ನಪ್ರಭಾ ಭೂಷಿತವಾದಂತಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಹಿರಿಮೆ ಮತ್ತು ಅದರ ಮಹಾತ್ಮೆಯನ್ನು ನಾವೆಲ್ಲರೂ ಕೂಡ ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂತಹ ನಾವೆಲ್ಲರೂ ಆಮೂಲಾಗ್ರವಾಗಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕು. ಮುಖ್ಯವಾಗಿ ಶ್ರೀಮನ್ನಾರಾಯಣನ ದಶಾವತಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅವತಾರವೇ ಕೃಷ್ಣಾವತಾರ. ಈ ಕೃಷ್ಣಾವತಾರದ ವೈಶಿಷ್ಟ್ಯವೇನಪ್ಪ ಅಂಥೇಳಿದರೆ, ಆ ಪರಮಾತ್ಮ ನಾರಾಯಣ ಮನುಷ್ಯ ರೂಪದಲ್ಲಿ ಕೃಷ್ಣನ ನಾಮಧೇಯದಿಂದ ಈ ಭರತ ಭೂಮಿಯ ಪವಿತ್ರವಾದಂತಹ ಮಥುರಾ ಕ್ಷೇತ್ರದಲ್ಲಿ ಅವತರಿಸಿ ಧರ್ಮವನ್ನು ಅಭ್ಯುತ್ಥಾನ ಮಾಡಿದರೂ ಕೂಡ ಆ ಪರಮಾತ್ಮನಾದಂತಹ ಕೃಷ್ಣನ ಅವಧಿಯಲ್ಲಿ ಅವನು ಭಗವಂತ ಅಂಥೇಳಿ ತಿಳಿದುಕೊಂಡವರು ಕೆಲವೇ ಕೆಲವು ಜನ. ಭೀಷ್ಮ, ವಿದುರ ಮತ್ತು ಪಾಂಡವರು ಮತ್ತು ಇನ್ನು ಕೆಲವರಿಗೆ ಮಾತ್ರ ಅವನ ಮಹಾತ್ಮ್ಯ ಗೊತ್ತಿತ್ತು. ಇನ್ನು ಉಳಿದವರೆಲ್ಲ ಅವನನ್ನು ಮಾಯಾವಿ ಅಂಥೇಳಿ ಅಥವಾ ಇನ್ನೂ ನಿಕೃಷ್ಟವಾದಂತಹ ರೀತಿಯಲ್ಲಿ ಅವನನ್ನು ಸಂಬೋಧನೆ ಮಾಡ್ತಾ ಇದ್ದರು. ಈ ಎಲ್ಲ ವಿಷಯಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಸರಿಯಾಗಿ ಉಳಿಯಬೇಕು. ಕೃಷ್ಣನ ಕುರಿತಾದಂತಹ ವಿಶೇಷವಾದಂತಹ ಒಂದು ಸ್ತುತಿ ಇದೆ. ಪ್ರಪನ್ನ ಪಾರಿಜಾತಾಯ
ಅವನನ್ನು ಶರಣಾಗಿ ಅವನನ್ನು ಪ್ರಾರ್ಥನೆ ಮಾಡಿದಂತಹ ಸರ್ವರಿಗೂ ಕೂಡ ಅವನು ಕಲ್ಪವೃಕ್ಷದಂತೆ ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾನೆ, ಅವರಿಗೆ ಸರ್ವವನ್ನೂ ಕೂಡ ದಯಪಾಲಿಸ್ತಾನೆ ಎಂಬತಕ್ಕಂತಹ ಅರ್ಥ ಈ ಒಂದು ಸ್ತುತಿಯಲ್ಲಿದೆ. ತೋತ್ರವೇತ್ರೈಕ ಪಾಣಜೆ, ಒಂದು ಕೈಯಲ್ಲಿ ತಾನು ಅರ್ಜುನನಿಗೆ ಸಾರಥಿಯಾಗಿರ್ತಕ್ಕಂತಹ ಕಾರಣ ಒಂದು ಕೈಯಲ್ಲಿ ಕುದುರೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಚಾಟಿ ಇರುತ್ತೆ, ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆ ಚಿನ್ನಮುದ್ರೆಯನ್ನು ಅವನು ಧಾರಣೆ ಮಾಡಿ ಈ ಲೋಕಕ್ಕೆಲ್ಲ ಗೀತೆ ಎಂಬುವಂತಹ ಅಮೃತವನ್ನು ಆ ಪರಮಾತ್ಮ ಕೃಷ್ಣ ಕೊಟ್ಟಿರ್ತಾನೆ ಎಂಬುವಂಥದ್ದು ಈ ಶ್ಲೋಕದ ಭಾವಾರ್ಥ. ಆ ಮಹಾಭಾರತದಲ್ಲಿ ದುಶ್ಯಾಸನ ದ್ರೌಪದಿಯ ವಸ್ತ್ರಾಭರಣ ಮಾಡಬೇಕಾದ್ರೆ ನಮ್ಮ ಪೂರ್ವಜರು ಹೇಳ್ತಾರೆ ಕೃಷ್ಣ ಬಂದು ದ್ರೌಪದಿಯನ್ನು ಕಾಪಾಡ್ತಾನೆ ಅಂತ. ದ್ರೌಪದಿಯ ವಸ್ತ್ರಾಭರಣ ಆಗಬೇಕಾದ್ರೆ ಆ ತುಂಬಿದ ಸಭೆಯಲ್ಲಿ ಕೃಷ್ಣ ಬಂದು ಕಾಪಾಡ್ತಾನೆ ಅಂತ. ಆದರೆ ವಾಸ್ತವವಾಗಿ ಕೃಷ್ಣ ಅಲ್ಲಿಗೆ ಬರೋದಿಲ್ಲ. ನಮಗೆ ಗೊತ್ತಿರಲಿ, ಎಲ್ಲ ತಾಯಂದರು ತಿಳ್ಕೊಳ್ಬೇಕಾದಂಥ ವಿಷಯ, ಕೃಷ್ಣ ಬರೋದಿಲ್ಲ. ಆದರೆ ಆ ದ್ರೌಪದಿ ಹೇಳ್ತಾಳೆ ಕೃಷ್ಣ ಅಂತ ಹೇಳ್ತಾಳೆ. ಆ ತುಂಬಿರ್ತಕ್ಕಂಥ ಒಂದು ದೊಡ್ಡ ಸಭೆಯಲ್ಲಿ ಒಬ್ಬ ಹೆಣ್ಣನ್ನು ನಿಂದಿಸ್ತಾರಬೇಕಾದ್ರೆ, ಹೆಣ್ಣಿನ ವಸ್ತ್ರಾಭರಣ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ದ್ರೌಪದಿಗೆ. ಅವಳಿಗೆ ಅನಿಸುತ್ತೆ ಈ ಧರ್ಮವನ್ನು ಕಾಪಾಡಲಿಕ್ಕೆ ಯಾರಿದ್ದಾರೆ? ಧರ್ಮ ಅಂತಂದರೆ ಅಲ್ಲಿಯ ಸ್ಥಳದ ಗೌರವವನ್ನು ಕಾಪಾಡಬೇಕು, ಮಾತೆಯರ ರಕ್ಷಣೆಯನ್ನು ಮಾಡಬೇಕು, ಇದು ಧರ್ಮ. ಈ ಧರ್ಮದ ಸಂಸ್ಥಾಪನೆಯನ್ನು ಮಾಡಬೇಕಾದ್ರೆ, ಧರ್ಮವನ್ನು ರಕ್ಷಿಸಬೇಕಾದ್ರೆ ಯಾರು ಸಾಧ್ಯ? ಅವಾಗ ನೆನಪು ಮಾಡಿಕೊಂಡಿದ್ದು ಕೃಷ್ಣನನ್ನು. ಕೃಷ್ಣ ಅಂತ ಹೆಸರು ಕೂಗ್ತಾಳಷ್ಟೇ. ಆ ತುಂಬಿದ ಸಭೆಯಲ್ಲಿ ಯಾರು ಆ ಒಂದು ಧರ್ಮವನ್ನು ವಿರೋಧಿಸಿ ಅವರ ಅಟ್ಟಾಸವನ್ನು ಮೆರಿತಿದ್ರೋ ಅಂತಹ ರಾಕ್ಷಸರು ಒಮ್ಮೆ ಸ್ತಬ್ಧವಾಗಿ ನಿಲ್ತಾರೆ. ಯಾಕೆ ಅಂದರೆ ಆ ಕೃಷ್ಣನ ಹೆಸರು ಕೇಳಿದ ತಕ್ಷಣ ಮೈ ನಡುಗಲಿಕ್ಕೆ ಶುರು ಆಗುತ್ತೆ. ಯಾಕೆ ಅಂದರೆ ಕೃಷ್ಣ ಧರ್ಮದ ರಕ್ಷಕ, ಎಲ್ಲಿ ಅಧರ್ಮ ಆಗುತ್ತೋ ಅಧರ್ಮನ ಯಾವತ್ತೂ ಸಹಿಸೋದಿಲ್ಲ. ಹಾಗಾಗಿ ಆ ಕೃಷ್ಣ ಬಂದರೆ ಮುಂದಿನ ಸಮಸ್ಯೆ ಏನಾಗಬಹುದು ಅಂತ ಅವರ ಮನಸ್ಸಿಗೆ ಊಹೆ ಮಾಡಿಕೊಳ್ತಾರೆ. ತಕ್ಷಣ ದ್ರೌಪದಿಯನ್ನು ಹಿಡ್ಕೊಂಡಿರ್ತಕ್ಕಂಥ ಆ ಸೆರಗನ್ನ ಕೈ ಬಿಡ್ತಾನೆ ದುಶ್ಯಾಸನ. ಇದು ಧರ್ಮಕ್ಕಿರ್ತಕ್ಕಂಥ ಶಕ್ತಿ. ಅದಕ್ಕೋಸ್ಕರ ನಮ್ಮ ಮಕ್ಕಳು ಧರ್ಮವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗಿದೆ. ಕೇವಲ ಈ ಏನು ಆ ವೇಷಭೂಷಣ ಹಾಕೋದೊಂದೇ ಅಲ್ಲ, ನಮ್ಮ ಮಕ್ಕಳಿಗೆ ಕೃಷ್ಣನ ಕಥೆಗಳನ್ನು ಹೇಳಬೇಕು, ರಾಮನ ಕಥೆಯನ್ನು ಹೇಳಬೇಕು. ಇದು ಕೇವಲ ನಾವು ಮಾತ್ರ ಅಲ್ಲ, ಒಂದು ಸಣ್ಣ ಘಟನೆ ನೆನಪು ಮಾಡ್ತೇನೆ. ರಾಮಾಯಣ ಮಹಾಭಾರತದ ಒಂದು ಪರೀಕ್ಷೆ ನಡಿಬೇಕಾದ್ರೆ ಒಬ್ಬ ವಿದ್ಯಾರ್ಥಿನಿ ಮೊದಲ ಸ್ಥಾನವನ್ನು ಪಡ್ಕೊಳ್ತಾಳೆ. ಇಲ್ಲಿ ಮುಸಲ್ಮಾನ ಮಾತೆಯರು ಬಂದಿದ್ದೀರಿ, ಅದಕ್ಕೋಸ್ಕರ ಈ ಕಥೆ ನೆನಪು ಮಾಡ್ತಾ ಇದ್ದೇನೆ. ಆ ಮೊದಲ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಮುಸ್ಲಿಂ ಮಹಿಳೆ. ರಾಮಾಯಣ ಮಹಾಭಾರತದ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದು ಮುಸ್ಲಿಂ ಮಹಿಳೆ. ಮಾಧ್ಯಮದವರು ಕೇಳ್ತಾರೆ ಹೇಗೆ ಸಾಧ್ಯ ಇದು ಅಂತ. ಒಬ್ಬ ಮುಸಲ್ಮಾನರಾಗಿ ತಾವು ಕುರಾನನ್ನು ಪಠಿಸ್ತಾ ಇದ್ರು, ಒಬ್ಬ ಕ್ರಿಶ್ಚಿಯನ್ ಆಗ್ರಿ ಬೈಬಲನ್ನು ಪಠಿಸ್ಬೇಕಾದ್ರೆ ನೀವು ಭಗವದ್ಗೀತೆಯನ್ನು ಓದ್ಕೊಂಡು ಬಂದು ರಾಮಾಯಣ ಮಹಾಭಾರತ ಪರೀಕ್ಷೆಯಲ್ಲಿ ಮೊದಲು ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ಆಗ ಯಾರು ಆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದ್ರು ಅವ್ರು ಹೇಳ್ತಾರೆ ಇದು ನಮ್ಮದಲ್ಲ, ಹೆಣ್ಣು ಮಗಳು ಪರೀಕ್ಷೆಯನ್ನು ಬರೆದಿದ್ದಾಳೆ ಆ ಕಾರಣಕ್ಕೆ ಕೊಟ್ವಿ ಅಂತ. ನೀವು ಆ ಮಹಿಳೆಯನ್ನೇ ಕೇಳಿ ಅಂತ ಆ ಹುಡುಗಿಯನ್ನು. ಮಾಧ್ಯಮದವರು ಹೋಗಿ ಆ ಹುಡುಗಿಯನ್ನು ಕೇಳ್ತಾರೆ, ರಾಮಾಯಣದ ಮಹಾಭಾರತದ ಹಲವಾರು ಸಂಗತಿಗಳನ್ನು ಕೇಳಲಿಕ್ಕೆ ಶುರು ಮಾಡಿದಾಗ ಪಟ 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 ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆಶ್ಚರ್ಯ ಆಯಿತು ಅವರಿಗೆ, ಅಲ್ಲೇ ಹೇಗೆ ಸಾಧ್ಯ ಇದು, ಒಬ್ಬ ಮುಸ್ಲಿಂ ಹುಡುಗಿ ರಾಮಾಯಣ ಮಹಾಭಾರತವನ್ನು ಈಗ ಕಲೀಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ಅವಳಿಗೆ ಕೇಳ್ತಾರೆ ಹೇಗಮ್ಮ ಸಾಧ್ಯ, ಇದು ನಮ್ಮಪ್ಪ ಕಲಿಸಿದ್ರು, ನಮ್ಮಪ್ಪ ಹೇಳಿದ್ರು ನೀನು ರಾಮಾಯಣ ಮಹಾಭಾರತವನ್ನು ಕಲಿಬೇಕು ಅಂತ, ಅದಕ್ಕೋಸ್ಕರ ನಾನು ಪುಸ್ತಕವನ್ನು ಓದಿದೆ ಅಂತ. ಅವರ ತಂದೆಯನ್ನು ಭೇಟಿಯಾಗ್ತಾರೆ, ತಂದೆಯನ್ನು ಕೇಳ್ತಾರೆ ಅಲ್ಲ ನೀವು ನೋಡಿದ್ರೆ ಮುಸಲ್ಮಾನರಿದ್ರಿ, ನಿಮ್ಮ ಮಗಳಿಗೆ ರಾಮಾಯಣ ಮಹಾಭಾರತವನ್ನು ಕಲಿಸಿದ್ರಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ. ಅವ್ರು ಹೇಳ್ತಾರೆ
ಇವತ್ತು ನಾವು ಈ ಆ ತಂದೆ ಹೇಳಿರೋ ಮಾತನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕೆ ಆ ಮಾತು ಹೇಳ್ತೀನಿ ಅಂತಂತಂದರೆ, ಅವ್ರ ತಂದೆ ಹೇಳುವಂಥ ಒಂದು ಮಾತು ಹೇಗಿದೆ ಅಂತಂದರೆ, ಯಾಕೆ ಕಲಿಬಾರದು ಸರ್, ರಾಮಾಯಣ ಮಹಾಭಾರತವನ್ನು ಯಾಕೆ ಓದಬಾರ್ದು ನನ್ನ ಮಗಳು? ರಾಮಾಯಣ ಮಹಾಭಾರತದಲ್ಲಿ ಕಥೆಗಳನ್ನು ನೀವು ಕೇಳಿಲ್ಲ ಅನಿಸುತ್ತೆ ಸರ್. ತಂದೆಯ ಮಾತಿಗೋಸ್ಕರ ರಾಮ ಕಾಡಿಗೆ ಹೋಗುವಂಥ ಪ್ರಸಂಗ ಬಂತು, ಗಂಡನಿಗೋಸ್ಕರ ಸೀತೆ ಕಾಡಿಗೆ ಹೋಗುವಂಥ ಪ್ರಸಂಗ ಬಂತು. ಅರೆ, ಇವರ ಮಧ್ಯದಲ್ಲಿ ಲಕ್ಷ್ಮಣ ಅಣ್ಣನಿಗೋಸ್ಕರ ನಾನು ಹೋಗ್ತೇನೆ ಅಂತ ಕಾಡಿಗೆ ಹೊರಟ? ಇವತ್ತು ಆಗಬೇಕಾಗಿರುವಂಥದ್ದು ಇದೆ ಅಲ್ವಾ? ನನ್ನ ಮಗ ರಾಮನಂತಿರಬೇಕು, ಆ ಪಿತೃಪರಿಪಾಲಕನ ಹಾಗೆ ನನ್ನ ಮಗ ರಾಮನಂತಿರಬೇಕಲ್ವಾ, ನನ್ನ ಮಗಳು ಸೀತೆ ಅಂತಿರಬೇಕಲ್ವಾ, ನನ್ನ ಹುಟ್ಟುವಂಥ ಮಕ್ಕಳಲ್ಲಿ ಅವರು ರಾಮ ಲಕ್ಷ್ಮಣ ರೀತಿ ಬದುಕಬೇಕಲ್ವಾ? ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ನಮ್ಮನ್ನು ನಾವು ಸಂಪೂರ್ಣ ತೊಡಗಿಸ್ಕೊಳ್ಳೋದೇ ಧ್ಯಾನ. ಅವನು ಯಾವುದೇ ರೀತಿ ಕೆಲಸನಾದ್ರೂ ಮಾಡಲಿ, ಆ ಕೆಲಸದಲ್ಲಿ ಅವನು ತನ್ನಂಥ ಸಂಪೂರ್ಣವಾಗಿ ತೊಡಗಿಸ್ಕೊಂಡ ಅಂದರೆ ಅದನ್ನು ನಾವೇನಂತೀವಿ, ಧ್ಯಾನ ಸ್ಥಿತಿಯಲ್ಲಿ ನಾನು ಅಂತ ಹೇಳ್ತೀವಿ. ಸೊ ಇದು ಇಂದು ಒಂದು ನಾಗರಿಕತೆಯಲ್ಲಿ ಬೋಧಿಸಿದ್ದು, ಒಂದು ಪ್ರಕೃತಿಯ ಆರಾಧನೆ, ಪ್ರಕೃತಿಯಲ್ಲಿ ಅಡಗಿರುವ ಸಂಚಯ ಆಗಿರೋ ಶಕ್ತಿಯ ಆರಾಧನೆ ಮತ್ತು ಮನಸ್ಸನ್ನು ಧ್ಯಾನ ಸ್ಥಿತಿಗೆ ಕೊಂಡೊಯ್ಯಬೇಕು ಅಂತ. ಯಾವ ಮನಸ್ಸು ಧ್ಯಾನ ಸ್ಥಿತಿ ತಲುಪ್ತಾನೋ ಮನುಷ್ಯ, ಅವನು ಆ್ಯಕ್ಚುಲಿ ಈ ಜೀವನದಲ್ಲಿ ನೆಮ್ಮದಿಯಾಗಿ ಬದುಕ್ತಾನೆ, ನೆಮ್ಮದಿಯಾಗಿ ಇರಬಲ್ಲ, ಏನೇ ಕಷ್ಟ ಕೋಟಲೆಗಳು ಬಂದು ಅದನ್ನು ಸಮರ್ಥವಾಗಿ ಎದುರಿಸಬಲ್ಲ. ಹೀಗಾಗಿ ನಮ್ಮ ಹಿಂದೂ ನಾಗರಿಕತೆ ನಮಗೆ ಬೋಧಿಸಿದೆ, ಪ್ರಕೃತಿ ತುಂಬ ಮುಖ್ಯ, ಪ್ರಕೃತಿಯಲ್ಲಿರುವ ಶಕ್ತಿ ಭಾಳ ಮುಖ್ಯ, ಮನಸ್ಸನ್ನು ಧ್ಯಾನ ಸ್ಥಿತಿಗೆ ಇಟ್ಕೊಳ್ಳೋದು ತುಂಬ ಮುಖ್ಯ ಅಂತ. ಸೊ ಈ ಥರ ಒಂದು ಜೀವನ ವಿಧಾನವನ್ನು ನಮಗೆ ದಯಪಾಲಿಸಿದ ಹಿಂದೂ ನಾಗರಿಕತೆ ಅತ್ಯಂತ ಶ್ರೇಷ್ಠವಾದ ನಾಗರಿಕತೆ. ಇವತ್ತು ನಾವು ಆ ನಾಗರಿಕತೆ ಪ್ರಕಾರವಾಗಿ ಪ್ರಕೃತಿಯನ್ನು, ಪ್ರಕೃತಿಯಲ್ಲಿರುವ ಶಕ್ತಿಯನ್ನು ಮತ್ತು ಈ ಒಂದು ನಮ್ಮ ಸುತ್ತಮುತ್ತ ಇರುವ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸ್ತಾ ಇದ್ದೀವ, ಪ್ರಕೃತಿ ಬಗ್ಗೆ ನಮಗೆ ಅನುಕಂಪ ಇದೆಯಾ, ಕಂಪ್ಯಾಷನ್ ಇದೆಯಾ ಅಂತ ನಾವು ಇವತ್ತು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾಕಂದರೆ ಪ್ರಕೃತಿ ತುಂಬ ಮುಖ್ಯ. ನೋಡಿ, ಮೊನ್ನೆ ಲ್ಯಾಂಡ್ ಸ್ಲೈಡ್ ಎಲ್ಲ ಆಯಿತು, ನೀವೇ ನೋಡ್ತಾ ಇದ್ದೀರಾ, ಎಲ್ಲಿ ಮಳೆ ಬಂದ್ರೂ ಪ್ರವಾಹ ಅಂತ. ಇದೆಲ್ಲ ಬಿಕಾಸ್ ಆಫ್ ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಅಂದರೆ ನಾವು ಸಂಸ್ಕೃತಿ ಹೇಳುತ್ತೆ, ನಾವು ಕಾಡನ್ನು ವನದೇವಿ ಅಂತೀವಿ, ಗಿಡ ಮರಗಳನ್ನು ದೇವತೆಗಳಂತೀವಿ, ಆದರೆ ಪ್ರಕೃತಿ ಮೇಲೆ ಇವತ್ತು ಅಭಿವೃದ್ಧಿ ಹೆಸರಲ್ಲಿ ನಾಶ ಆಗ್ತಾ ಇದೆ ಪ್ರಕೃತಿ. ಆದರೆ ಹಿಂದೂ ನಾಗರಿಕತೆ ಉದ್ದೇಶ ಅದಲ್ಲ, ಪ್ರಕೃತಿ ತುಂಬ ಮುಖ್ಯ ಇದೆ ಹಿಂದೂ ನಾಗರಿಕತೆಯಲ್ಲಿ. ಸೊ ಈ ನಾಗರಿಕತೆಯನ್ನು ನಾವು ಅಳವಡಿಸ್ಕೊಂಡು ಪ್ರಕೃತಿಯನ್ನು ಪ್ರೀತಿಸ್ತಾ, ಪ್ರಕೃತಿಯಲ್ಲಿರುವ ಶಕ್ತಿಯನ್ನು ಆರಾಧನೆ ಮಾಡ್ತಾ ನಾವು ಬದುಕಬೇಕಾಗಿದೆ. ಮೂವರು ಮಾಡುವ ಉಪವಾಸದ ಹಿಂದೆ ಉದ್ದೇಶ ಭಿನ್ನ ಭಿನ್ನವಾಗಿದೆ. ನಮಗೇನು ತಿನ್ನಕ್ಕಿಲ್ಲ ಅಂತ ಉಪವಾಸ ಇದ್ದಾರೆ ಒಂದೇ ಪ್ರಕಾರದವರು, ಇನ್ನು ಕೆಲವರು ನನ್ನ ಶರೀರದ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿ ಉಪವಾಸ ಮಾಡ್ತಾರೆ. ಇದೊಂದು ಭಾಗ. ಇನ್ನೊಂದು ಭಾಗ, ದೇವರ ಒಂದು ಸ್ಮರಣೆಯಲ್ಲಿ ನಾನು ಉಪವಾಸ ಮಾಡಬೇಕು ಅಂತ. ಇದರ ಭಾವಾರ್ಥ ಏನು ಅಂದರೆ, ನಾವು ಏನೇ ಕಾರ್ಯವನ್ನು ಮಾಡಿದರೆ ಹಿಂದೆ ನಮ್ಮ ಉದ್ದೇಶ ಬಹಳ ಮುಖ್ಯವಾಗಿದೆ. ಸೊ ಆ ಉದ್ದೇಶ ಎಷ್ಟು ಶ್ರೇಷ್ಠವಾಗಿರುತ್ತೋ, ವಿಶೇಷವಾಗಿರುತ್ತೋ, ಪ್ರಾಮುಖ್ಯವಾಗಿರುತ್ತೋ, ಅಷ್ಟು ನಮಗೆ ಭಗವಂತನ ಆಶೀರ್ವಾದ ಸದಾ ಜೊತೆಯಲ್ಲಿರುತ್ತೆ. ಆ ರೀತಿ ಮಠದಲ್ಲಿ ನೋಡಿದರೆ ವಿಶ್ವ ಹಿಂದೂ ಪರಿಷತ್ನವರ ಉದ್ದೇಶ ಬಹಳ ಶ್ರೇಷ್ಠವಾಗಿದೆ. ಸೊ ಅವರ ಉದ್ದೇಶ ಏನಿದೆ, ಆ ಉದ್ದೇಶ ವಿಶ್ವ ಜಗತ್ತಿನ ಪರಿವರ್ತನೆಗಾಗಿ ಅವರ ಉದ್ದೇಶ ಬಹಳ ಶ್ರೇಷ್ಠವಾಗಿರುವ ಕಾರಣ ಭಗವಂತನ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತ ಆಶಿಸ್ತಾ, ನಮ್ಮೆಲ್ಲರ ಸಹಕಾರ ಅವರಿಗೆ ಇರುತ್ತೆ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಸಂದರ್ಭದಲ್ಲಿ ನನಗೆ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಅಂತದ್ದು ನನ್ನ ಸೌಭಾಗ್ಯ ಹಾಗೆ ಅಂತ ಭಾವಿಸಿದ್ದೇನೆ. ಕಾರಣ ಇಷ್ಟೇ, ಶ್ರೀಕೃಷ್ಣ ಎಲ್ಲ ಕಾಲದಲ್ಲಿ ಧರ್ಮ ಸಂಸ್ಥಾಪನೆ ಹಾಗೂ ಧರ್ಮವನ್ನು ಉಳಿಸಲಿಕ್ಕಾಗಿ, ನ್ಯಾಯವನ್ನು ಉಳಿಸಲಿಕ್ಕಾಗಿ, ಯಾರು
ಅಶಕ್ತರು ಇದ್ದಾರೆ, ಅವರಿಗೆ ಶಕ್ತಿ ಕೊಡಲಿಕ್ಕಾಗಿ ಹಾಗೂ ಬೆಂಬಲವಾಗಿ ನಿಂತದ್ದನ್ನು ನಾವು ಪುರಾಣ ಇತಿಹಾಸಗಳಲ್ಲಿ ಕಂಡಿದ್ದೆ. ಧರ್ಮಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಾವು ತಿಳಿಬೇಕಾಗಿದ್ರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಒಂದು ಘಟನೆಯನ್ನ ನಾನು ನೆನಪಿಸ್ತೇನೆ. ಅಲ್ಲಿ ಪಾಂಡವರು ಮತ್ತು ಕೌರವರ ಮಧ್ಯೆ ನಡೆದಂಥ ಧರ್ಮ ಯುದ್ಧ ಅನ್ನತಕ್ಕಂಥದ್ದು ನಾನು ಹೇಳ್ತೇನೆ. ಕೌರವರ ಪರವಾಗಿ 11 ಅಕ್ಷೋಹಿಣಿ ಸೈನ್ಯ ಇರ್ತದೆ, ಪಾಂಡವರ ಪರವಾಗಿ ಶ್ರೀಕೃಷ್ಣ ಒಬ್ಬರೇ ಇರ್ತಾರೆ. ಇಲ್ಲಿ 5 ಜನ ಪಾಂಡವರು ಅವರ ಪರವಾದಂಥ ರಾಜರು ಕಡಿಮೆ ಸಂಖ್ಯೆ, ದುರ್ಯೋಧನ ಪರವಾಗಿ 11 ಅಕ್ಷೋಹಿಣಿ ಸೈನ್ಯ ಇರ್ತದೆ. ಧರ್ಮ ಎಷ್ಟೊಂದು ಶಕ್ತಿವಂತವಾಗಿದೆ ಅನ್ನೋದನ್ನು ನಾವು ತಿಳಿಬೇಕಾಗಿದ್ರೆ ನಿಮಗೆ ಗೊತ್ತಿರಲಿ, 11 ಅಕ್ಷೋಹಿಣಿ ಸೈನ್ಯದಲ್ಲಿ ಒಬ್ಬರು ಕೂಡ ಉಳಿಯೋದಿಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಧರ್ಮ ಪಾಂಡವರ ಪರ ಇರ್ತದೆ, ಅಧರ್ಮ ಕೌರವರ ಪರ ಇರ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿ ಧರ್ಮದ ವಿರುದ್ಧ ಬಂದಾಗ ನಿಲ್ಲದಿಲ್ಲ ಅನ್ನೋದು ಅದರ ಸಾರಾಂಶ. ಹಾಗೆ ಇಂಥ ಸಂದರ್ಭದಲ್ಲಿ 1964 ಏನು ವಿಶ್ವ ಹಿಂದೂ ಪರಿಷತ್ತು ಸ್ಥಾಪನೆ ಆಯಿತು, ಒಂದು ಒಳ್ಳೆ ಕಾರಣಕ್ಕಾಗಿ ಒಂದು ಒಳ್ಳೆ ಕೆಲಸಕ್ಕಾಗಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದು. ನಾನು ಇಷ್ಟು ಹೇಳ್ತೇನೆ, ಹಿಂದೂ ನಾವೆಲ್ಲರೂ ಒಂದು ಅನ್ನೋದನ್ನು ಎಲ್ಲರ ಜೊತೆಗೂಡಿ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಟ್ಟು ಎಲ್ಲರನ್ನು ಗೌರವಿಸ್ತಕ್ಕಂಥದ್ದು ಆಗಲಿ, ಈ ದೇಶದಲ್ಲಿ ಧರ್ಮವನ್ನು ಉಳಿಸ್ತಕ್ಕಂಥದ್ದು ಆಗಲಿ, ಕೆಟ್ಟದ್ದು ಎಷ್ಟೇ ಇದ್ರೂ ಉಳಿಯೋದಿಲ್ಲ, ಧರ್ಮ ಉಳಿತತೆ, ನ್ಯಾಯ ಉಳಿತತೆ ಅನ್ನತಕ್ಕಂಥದ್ದೇ ಇದರೆಲ್ಲರ ಸಾರಾಂಶ. ಹಾಗೆ ಇಂಥ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂಥ ಈ ವೇದಿಕೆಯ ಸಂಘಟನಾಕಾರರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೆ, ನನ್ನ ಅಕ್ಕ ತಂಗಿಯರಿಗೆ, ಅತ್ಯಂತ ಅದ್ಭುತವಾಗಿ ಶ್ರೀಕೃಷ್ಣನ ನೆನೆಸ್ತಕ್ಕಂಥ ವೇಷಧಾರಿಗಳಾದ ಪುಟಾಣಿಗಳಿಗೆ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೆ ನಾನು ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.